ಸರ್, ಸಿದ್ದರಾಮಯ್ಯನವರು ಶಕ್ತಿ ಪ್ರದರ್ಶನ ಮಾಡೋಂಥ ಅವಶ್ಯಕತೆ ಇಲ್ಲ. ಆಮೇಲೆ ಇದು ಶೋಷಿತ ಸಮುದಾಯ ಒಂದು ಸಂಘಟನೆ. ಆ ಸಂಘಟನೆ ಏನು ಬೇಡಿಕೆ ಐತೆ ಸಮಾವೇಶದೊಳಗೆ ಅವರ ಇದರೊಳಗೆ ಪ್ರಸ್ತಾಪ ಮಾಡ್ತಾರೆ. ಆದರೆ ಶಕ್ತಿ ಪ್ರದರ್ಶನ ಅನ್ನೋ ಪ್ರಶ್ನೆ ಸಿದ್ದರಾಮಯ್ಯನವ್ರಿಗೆ ಬರೋಂಥ ಪ್ರಶ್ನೆ ಇಲ್ಲ. ಶಕ್ತಿ ಪ್ರದರ್ಶನ ಏನಿದ್ದರೂ ನಾವು ಪಕ್ಷದ ಮುಖಾಂತರ ಶಕ್ತಿ ಪ್ರದರ್ಶನವನ್ನು ಮಾಡ್ತೀವಿ. ಈಗಾಗಲೇ ನಮಗೆ ಈ ರಾಜ್ಯದೊಳಗೆ ಶಕ್ತಿಯನ್ನು ಕೊಟ್ಟಿದ್ದಾರೆ, 136 ಸೀಟ್ ಗೆಲ್ಲಿಸಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದೊಳಗೆ ಗಟ್ಟಿಯಾದಂಥ ಸರ್ಕಾರ ಇದೆ. ಇದಕ್ಕೆ ಶೋಷಿತ ವರ್ಗ ಒಂದು ಶೋಷಿತ ವರ್ಗವಾದ ಸಮುದಾಯಗಳು ಒಗ್ಗೂಡಿ ಸರ್ಕಾರಕ್ಕೆ ಅವರ ಬೇಡಿಕೆಗಳನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಭಾಳ ಒಳ್ಳೆಯದು. ಶೋಷಿತರು, ದಲಿತರು, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ಮುಂದುವರೆದವರು ಎಲ್ಲರೂ ತಮ್ಮ ತಮ್ಮ ಬೇಡಿಕೆಯನ್ನು ಸಲ್ಲಿಸಲಿಕ್ಕೆ ಸಂಘಟನೆ ಅವಶ್ಯಕತೆ ಇದೆ. ಆ ಸಂಘಟನೆ ಮಾಡಬೇಕು. ಎಲ್ಲ ಸಮುದಾಯಕ್ಕೂ ಸಂಘಟನೆ ಅವಶ್ಯಕತೆ ಇದೆ. ಅದು ಮಾಡಿದರೆ ತಪ್ಪೇನಿಲ್ಲ. ಅದು ಸಿದ್ದರಾಮಯ್ಯ ಸಾಹೇಬ್ರದ್ದು ಶಕ್ತಿ ಪ್ರದರ್ಶನ ಅನ್ನೋದು ತಪ್ಪು. ಅಂದರೆ ಕಾಂತರಾಜ್ ಅವರದ್ದು ಜಾತಿಗಣತಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆಯವರು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ. ಅದರಿಂದ ಇವರು ಪರವಾಗಿರೋದ್ರಿಂದ ಸಂಘಟನೆ ಮೂಲಕ ಬೆಂಬಲಿಗರು ಅವ್ರಿಗೆ ಸರ್, ಒಂದು ಕಾಂತರಾಜು ವರದಿ ವಿಚಾರದೊಳಗೆ ಈಗಾಗಲೇ ಕಾಂತರಾಜು ವರದಿ ಬಗ್ಗೆ ಭಾಳಷ್ಟು ಚರ್ಚೆಗಳು ರಾಜ್ಯದೊಳಗೆ ಆಗ್ತಾಯಿದೆ. ನಾನು ಆ ಇಲಾಖೆ ಮಂತ್ರಿಯಾಗಿ ಹೇಳ್ತೀನಿ, ಈಗಾಗಲೇ ಸಾಕಷ್ಟು ಮಾಧ್ಯಮದೊಳಗೆ ನಾನು ಈ ವಿಚಾರವನ್ನು ಪ್ರಸ್ತಾಪನೆ ಮಾಡಿದ್ದೀನಿ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಪ್ರಸ್ತಾಪವನ್ನು ಮಾಡಿದ್ದಾರೆ. ಕಾಂತರಾಜು ವರದಿ ಜಾತಿ ಜನಗಣತಿ ಅಲ್ಲ. ಕಾಂತರಾಜು ವರದಿ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಯಾವ ಯಾವ ಸಮಾಜಗಳು ಯಾವ ಸ್ಥಿತಿಗತಿಗಳು ಇದ್ದಾವೆ ಅನ್ನೋದನ್ನು ವರದಿಯನ್ನು ಕೊಡಲಿಕ್ಕೆ ಕಾಂತರಾಜ್ ಅವ್ರನ್ನ ನೇಮಕವನ್ನು ಮಾಡಿದ್ದು. ಅದು ನೇಮಕ ಮಾಡ್ತೀವಿ, ಬೇರೆ ಬೇರೆ ಕಾರಣದಿಂದ ರಾಜಕೀಯ ಹಿತಾಸಕ್ತಿ ಮತ್ತು ಈ ದಲಿತರ ಬಗ್ಗೆ, ಹಿಂದುಳಿದ ವರ್ಗದ ಬಗ್ಗೆ, ವಾಸ್ತವ ಸತ್ಯ ಈ ಸಮಾಜದ ಬಗ್ಗೆ ಕೆಲವೊಂದಿಷ್ಟು ಮಂದಿಗೆ ಕಾಳಜಿ ಇರಲಾರ್ದಕ್ಕೆ ಅದು ಉಳಿತು. ಮುಖ್ಯಮಂತ್ರಿಗಳೇ ಹಿಂದೆ ಅದನ್ನು 168 ಕೋಟಿ ರೂಪಾಯಿ ದುಡ್ಡನ್ನು ಕೊಟ್ಟು ಇಡೀ ರಾಜ್ಯದಂಥ ಶಿಕ್ಷಕರನ್ನು ಬಿಟ್ಟು ವರದಿಯನ್ನು ಮಾಡಿಸಿದ್ದು. ಈಗ ಹಿಂದಿನ ಸರ್ಕಾರದವರು ಯಾರು, ಕುಮಾರಸ್ವಾಮಿಯವರು ಮತ್ತು ಸಿ ಯಡಿಯೂರಪ್ಪ ಇರ್ಬೋದು, ಬೊಮ್ಮಾಯಿ ಇರ್ಬೋದು, ಅವ್ರಿಗೆ ಹಿಂದುಳಿದ್ರ ಬಗ್ಗೆ ಕಾಳಜಿ ಇಲ್ಲ, ದಲಿತರ ಬಗ್ಗೆ ಕಾಳಜಿ ಇಲ್ಲ. ಈ ಸಮಾಜದೊಳಗೆ, ಈ ರಾಜ್ಯದೊಳಗೆ ತುಳಿತಕ್ಕೊಳಗಾದಂಥವ್ರು, ಆರ್ಥಿಕವಾಗಿ ಹಿಂದುಳಿದಂಥ ವರ್ಗದ ಬಗ್ಗೆ ಅವ್ರಿಗೆ ಚಿಂತನೆ ಇಲ್ಲ. ಅವರು ಸುಮ್ಮನೆ ನಾಟಕ ಮಾಡ್ತಾ ಇದ್ದಾರೆ. ಹಂಗೆ ಅವ್ರಿಗೆ ಆಸೆ ಇತ್ತಂದ್ರೆ ಅವತ್ತು ವರದಿ ತೊಗೋಬೋದಾಗಿತ್ತು. ಅವರು ತೊಗಲಾಲ್ದ ಇವತ್ತು ಆ ಪರಿಸ್ಥಿತಿ, ಹಿಂದೆ ಸಿದ್ದರಾಮಯ್ಯನವರು ಇದ್ದಾಗ ಮಾಡಿದಂಥ ವರದಿಯನ್ನು ಈಗ ಅವರು ಮುಖ್ಯಮಂತ್ರಿ ಅದನ್ನು ತೊಗೊಂತೀನಿ ಅಂತ ಹೇಳಿದ್ದಾರೆ. ಅದು ತೊಗೊಂಡು ನಾವು ರಾಜಕೀಯವಾಗಿ ಅದು ಚರ್ಚೆಗಳಾಗಲಿ, ತಪ್ಪೇನಿಲ್ಲ. ಇನ್ನೂ ಅದು ವರದಿನೇ ತೊಗೊಲಾರ್ದೇ ನಾವು ಅದರೊಳಗೆ ವಾಸ್ತವ ಸತ್ಯ ಇಲ್ಲ, ಅವೈಜ್ಞಾನಿಕವಿದೆ ಅನ್ನೋದು ಯಾವ ಮೂಲದಾಗ ಹೇಳ್ತಾರೆ? ಅದಕ್ಕೆ ದಯಮಾಡಿ ವಿನಂತಿಯನ್ನು ಮಾಡ್ತೀನಿ ವಿರೋಧ ಮಾಡೋರಿಗೆ, ಮೊದಲು ವರದಿ ತೊಗೊಳೋಣ. ವರದಿ ತೊಗೊಂಡ್ಮೇಲೆ ಕ್ಯಾಬಿನೆಟ್ನಾಗ ಇರ್ತೀವಿ, ಕ್ಯಾಬಿನೆಟ್ನೊಳಗೆ ಚರ್ಚೆಗಳಾಗಲಿ. ಅದಕ್ಕೆ ನಾನು ಮೊದಲು ವರದಿಯನ್ನು ತೆಗಂತೀವಿ. ಕಾಂತರಾಜ ವರದಿಗೂ ಶೋಷಿತ ವರ್ಗದ ಕಾರ್ಯಕ್ರಮಕ್ಕೂ ಸಂಬಂಧ ಇಲ್ಲ.